ರವಾನೆಯಾಗುತ್ತಿದ್ದು ಇದರಿಂದಾಗಿ ಜಲಚರ ಜೀವಗಳಿಗೆ ಸಂಚಕಾರ ಬರುತ್ತಿದೆ. ಒಟ್ಟು ತಯಾರಾಗಿರುವ ಪ್ಲಾಸ್ಟಿಕ್ನಲ್ಲಿ 9%ದಷ್ಟು ಮಾತ್ರ ಪುನರ್ಬಳಕೆಯಾಗುತ್ತಿದ್ದು 79%ರಷ್ಟು ನೈಸರ್ಗಿಕ ವಿಕೋಪಗಳಲ್ಲಿ ಸೇರಿ ನಿಸರ್ಗವನ್ನು ಹಾಳು ಮಾಡುತ್ತಿದೆ. 60%ರಷ್ಟು ಮನೆ ಬಳಕೆಯ ಪ್ಲಾಸ್ಟಿಕ್ ಬಳಕೆಯಾಗುತ್ತಿದ್ದು 79%ರಷ್ಟು ಬಳಕೆಯಾಗುತ್ತಿದ್ದು ಕಾಂಪೋಸ್ಟ್ ಗೊಬ್ಬರ ಮಾಡುವುದಕ್ಕೆ ಯೋಗ್ಯವಾಗಿದ್ದರೂ ಅದರ ನಿರ್ವಹಣೆ ಮಾಡುವುದಕ್ಕೆ ಸಾಧ್ಯವಾಗದ ಕಾರಣ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಜೀವ ವೈವಿಧ್ಯತೆ ನಷ್ಟಕ್ಕೆ ಕಾರಣವಾಗುತ್ತಿರುವ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡಿ ಬೀದಿಗೆ ಬಿಸಾಕುತ್ತಿರುವುದರಿಂದ ಪ್ಲಾಸ್ಟಿಕ್ ಸೇವನೆ ಮಾಡಿದ ಸಾವಿರಾರು ಗೋವುಗಳು ಪ್ರಾಣ ಬಿಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಇನ್ನು ಪ್ಲಾಸ್ಟಿಕ್ ಬಳಕೆಯ ಪರಿಣಾಮದಿಂದಾಗಿ ನಮ್ಮ ಆರೋಗ್ಯದ ಮೇಲೂ ಸಹ ಗಂಭೀರವಾದ ಪರಿಣಾಮ ಉಂಟಾಗುತ್ತಿದ್ದು ಪ್ಲಾಸ್ಟಿಕ್ ನಮ್ಮ ರಕ್ತದಲ್ಲಿ ಸೇರಿಕೊಂಡು ಕ್ಯಾನ್ಸರ್ ರೋಗಕ್ಕೂ ದಾರಿ ಮಾಡಿಕೊಡಲಿದೆ. ಇದರ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಹೊಣೆಯಾಗಿದ್ದು ಸರ್ಕಾರದ ಪರವಾಗಿ ನೀವು ಮಾಡುವ ಕಾರ್ಯಕ್ಕೆ ನಮ್ಮ ಆಸ್ಪತ್ರೆ ಸದಾ ನಿಮ್ಮ ಜೊತೆಯಲ್ಲಿರುತ್ತದೆ. ಪ್ಲಾಸ್ಟಿಕ್ ನಮ್ಮನ್ನು ನಾಶ ಮಾಡುವ ಮೊದಲು ನಾವುಗಳು ಎಚ್ಚೆತ್ತುಕೊಂಡು ಆ ಪ್ಲಾಸ್ಟಿಕ್ ಅನ್ನು ನಾಶ ಮಾಡುವುದಕ್ಕೆ ಕಂಕಣಬದ್ಧರಾಗಬೇಕು. ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಜೀವ ಸಂಕುಲಕ್ಕೆ ಮಾರಕವಿರದ ಮತ್ತು ಪರಿಸರ ಸ್ನೇಹಿಯಾದ ವಸ್ತುಗಳನ್ನು ಬಳಕೆ ಮಾಡುವುದಕ್ಕೆ ಪ್ರೋತ್ಸಾಹ ನೀಡಬೇಕು. ವಿಜಯಪುರ ಆಧ್ಯಾತ್ಮಿಕ ತಳಹದಿಯ ಮೇಲೆ ನಿರ್ಮಾಣವಾಗಿರುವ ಐತಿಹಾಸಿಕ ನಗರವಾಗಿದ್ದು ಜಾಗತಿಕ ಪ್ರವಾಸಿ ತಾಣವಾಗಿದೆ. ಜಗತ್ತಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರುವ ಕಾರಣ ಇಡೀ ದೇಶಕ್ಕೆ ಮಾದರಿಯ ನಗರವನ್ನಾಗಿ ಮಾಡುವ ದೃಷ್ಟಿಯಿಂದ ಪ್ಲಾಸ್ಟಿಕ್ ಮುಕ್ತ ಪರಿಸರ, ಪ್ಲಾಸ್ಟಿಕ್ ಮುಕ್ತ ವಿಜಯಪುರವನ್ನು ನಿರ್ಮಾಣ ಮಾಡುವುದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ಸಂಕಷ್ಟದ ಹಾದಿಯಲ್ಲಿರುವ ಪರಿಸರವನ್ನು ಸಮೃದ್ಧಿಯ ಹಾದಿಯೆಡೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಮುಂದಾಗಬೇಕೆಂದು ಈ ದಿನ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಮನವಿಯನ್ನು ಪುರಸ್ಕರಿಸಿ ಪ್ಲಾಸ್ಟಿಕ್ ಮುಕ್ತ ವಿಜಯಪುರವನ್ನು ನಿರ್ಮಾಣ ಮಾಡುತ್ತೀರಿ ಎಂದು ನಂಬಿರುತ್ತೇವೆ. ಧನ್ಯವಾದಗಳೊಂದಿಗೆ. ಈ ಒಂದು ಮಾಹಿತಿ ಚಾಲು ಮಾಡೋಣ. ಈ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸರ್ವ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಇನ್ನಿತರ ಕೋಚಿಂಗ್ ಕ್ಲಾಸ್ಗಳ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜಯಪುರದ ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ, ಸರ್ವರಿಗೂ ಕೆಎಸ್ಎಸ್ ಆಸ್ಪತ್ರೆಯ ವತಿಯಿಂದ ಎಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನೆಯನ್ನು ಸ್ವೀಕರಿಸಿದ್ದಕ್ಕೆ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿಗೆ ಈ ಸಭೆ ಮುಕ್ತ